ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಶುಚಿ ಕಿಚಿ ವಿತ್ ಮುರುಳಿನಲ್ಲಿ ಅದ್ಭುತವಾಗಿರುವಂತಹ ರೈಸ್ ಬಾತ್ ಒಂದ್ಸರಿ ಮಾಡ್ಕೊಳ್ಳಿ, ನೀವು ಮರೆಯಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಕ್ಯಾರೆಟಿನ ರೈಸು ಸಿಕ್ಕಾಪಟ್ಟೆ ಅದ್ಭುತವಾಗಿರುವಂತಹ ರೈಸು, ಮಕ್ಕಳಿಗೆ ಬಾಕ್ಸ್ ಹಾಕುವಂತ ರೈಸು, ಬೆಳಗ್ಗೆ ಎತ್ತು ಯಜಮಾನ್ರಿಗೆ ಮಾಡ್ಕೊಡುವಂತ ರೈಸು, ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರುಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರುಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್, ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಎಣ್ಣೆ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಫನ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ. ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಲಂಚ್ ಬಾಕ್ಸ್ ರೆಸಿಪೀಸ್ಗೆ ಒಂದು ಒಳ್ಳೆ ಹೆಲ್ದಿ ಆಗಿರೋಂಥ ರೆಸಿಪಿ, ಕ್ಯಾರೆಟ್ ರೈಸ್. ಕ್ಯಾರೆಟ್ ರೈಸ್ಗೆ ಬೇಕಾಗಿರೋಂಥ ಪದಾರ್ಥಗಳು: ಕ್ಯಾರೆಟ್, ಟೊಮ್ಯಾಟೊ, ಈರುಳ್ಳಿ, ಡಬಲ್ ಬೀನ್ಸ್, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅನ್ನ, ಅರ್ಶಿನ ಪುಡಿ, ಅಚ್ಕಾರದ ಪುಡಿ, ಪಾವ್ ಭಾಜಿ ಮಸಾಲ, ಎಣ್ಣೆ, ತುಪ್ಪ, ಉಪ್ಪು. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಸಣ್ಣ 2 ಟೀಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಎಣ್ಣೆ ಮತ್ತು ತುಪ್ಪ ಕಾದಿದೆ. ಈಗ ಈರುಳ್ಳಿ, ದೊಡ್ಡದೊಂದು ಈರುಳ್ಳಿ. ಈರುಳ್ಳಿ ತುಂಬ ಬ್ರೌನ್ ಆಗೋದು ಬೇಡ. ಸ್ವಲ್ಪ ಈರುಳ್ಳಿ ಹಾಗೂ ಕ್ಯಾರೆಟ್ ಕ್ರಂಚಿ ಆಗಿದ್ರೆ ಈ ಅಂದಲ್ಲಿ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಒಂದು ಟ್ರಾನ್ಸ್ಲೂಸೆಂಟ್ ಪಿಂಕ್ ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳಿ. ಇಲ್ಲಿ ಈರುಳ್ಳಿ ಜೊತೆನೆ ನಾನು ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. ಸೀಸನ್ ಇದ್ದಾಗ ನೀವು ಬಳಸ್ಕೋಬೋದು, ರುಚಿ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಇದು ಬಳಸೋದು ಬಹಳ ಕಡಿಮೆ, ಸೀಸನ್ ಟೈಮಲ್ಲಿ ಮಾತ್ರ ಇದು ಸಿಗೋದು. ಮತ್ತು ಹೇಗೆ ಬಳಸೋದು ಅಂತ, ಈ ಬಾತ್ ಪಲಾವ್ ಮಾಡೋವಾಗೆಲ್ಲ ಹಾಕ್ಕೋಬೋದು. ಇವತ್ತು ನಾನು ಕ್ಯಾರೆಟ್ ರೈಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಬಟಾಣಿ ಸಹ ಸೇರಿಸ್ಕೋಬೋದು ಸೀಸನ್ ಇಲ್ಲದೆ ಇರುವಾಗ. ಹಾಗೂ ಇದು ಬೇಗ ಕುಕ್ ಆಗುತ್ತೆ. ಇದರಲ್ಲೇ ಈ ಆನಿಯನ್ ಜೊತೆನೆ ಈಗಲೇ ಹಾಕಿದ್ದೀನಿ, ಬೇಗ ಬೇಯುತ್ತೆ. ಯಾಕಂದರೆ ಇದು ಫ್ರೆಶ್ ಆಗಿರೋಂಥ ಡಬಲ್ ಬೀನ್ಸ್, ಒಣಗಿರೋದು ಸಹ ಸಿಗುತ್ತೆ, ಇದು ಬೇಗ ಬೇಯುತ್ತೆ ಹಸಿ ಇರೋದ್ರಿಂದ. ಸಣ್ಣದು 2 ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಈಗ. ಸ್ವಲ್ಪ ಅರಶಿನ ಪುಡಿ, 1-2 ಹಸಿಮೆಣಸಿನಕಾಯಿನ ಸೇರಿಸೋಣ. ಮಕ್ಕಳಿಗೆ ಮಾಡುವಾಗ ಇಟ್ಸ್ ಆನ್ ಆಪ್ಷನಲ್, ಹಸಿಮೆಣಸಿನಕಾಯಿ ಹಾಕೋದು ಬೇಡ. 1 ಸಣ್ಣ ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೀಸ್ಪೂನ್ ಸಾಕಾಗುತ್ತೆ, ಒಂದು ಬೇಡ. 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಂಬ ಸ್ಪೈಸಿ ಆಗಿರೋದಿಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ಈಗ ನಾನು ತುರಿದಿರೋಂಥ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಯಾಕಂದರೆ ಒಂದು ಹೆಲ್ದಿ ಡಿಶ್ ಆಗಬೇಕದು. ಜಾಸ್ತಿ ಬಾಡಿಸಿದಷ್ಟು ಅದರಲ್ಲಿಂತ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ. ಆದ್ದರಿಂದ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಸ್ಟೀಮಲ್ಲಿ ಕುಕ್ ಆಗೋ ಹಾಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಕ್ಯಾರೆಟ್ 2-3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ಸುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ, ಡಿ, ಇ ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡಿ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ 1/2 ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಕ್ಯಾರೆಟ್ ಇಷ್ಟು ಕುಕ್ ಆದ್ರೆ ಸಾಕು. ಈಗ ಲೈಟ್ ಆಗಿ ಸ್ವಲ್ಪ
ಅಚ್ಚ ಖಾರದ ಪುಡಿ, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗೋದಿಲ್ಲ. ಹಾಗೂ ಇಲ್ಲಿ ನಾನು ಪಾವ್ ಭಾಜಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ಫ್ಲೇವರ್ಫುಲ್ ಆಗಿರುತ್ತೆ, ಆ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ಅದರಿಂದ ಇದು ಒಂದು ಮಸಾಲೆ ಪೌಡರ್ ಬೇಕು ಈ ರೈಸ್ಗೆ. ಸೊ ಒಂದು ಸಣ್ಣ ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಇದಕ್ಕೆ ಕ್ಯಾರೆಟಿಗೆ ಬೇಕಾಗಷ್ಟಿಗೂ, ಮತ್ತು ಅನ್ನಕ್ಕೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೌಡರ್ ಹಾಕಿದ ಮೇಲೆ ಪಾವ್ ಭಾಜಿ ಹಾಗೂ ಚಿಲ್ಲಿ ಪೌಡರ್ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗಿಲ್ಲ, ಒಂದೆರಡು ನಿಮಿಷಗಳನ್ನ ಕಾಲ ಬಾಡಿಸ್ಕೊಂಡ್ರೆ ಸಾಕು. ಈಗ ಇದಾಗಿದೆ, ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರೆಗ್ಯುಲರ್ ಸೋನಾ ಮಸೂರಿ ರೈಸ್ ಅನ್ನ ತಣ್ಣಗಿರೋ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ರೆಡಿ ಇದೆ, ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ. ಅನ್ನ ಬಿಸಿ ಇರೋದೇಳ, ತಣ್ಣಗಿದ್ರೆ ಸಾಕು, ಯಾಕಂದರೆ ಇದು ಆಲ್ರೆಡಿ ಬಿಸಿ ಇದೆ, ಗ್ಯಾಸ್ ಆಫ್ ಆಗಿದೆ. ಕ್ಯಾರೆಟ್ ರೈಸ್ ರೆಡಿಯಾಗಿದೆ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಕ್ಯಾರೆಟ್ ರೈಸ್ ರೆಡಿ ಆಗಿದೆ, ಟೇಸ್ಟ್ ಮಾಡ್ಬೇಕು. ಏ ಹೊಟ್ಟೆ ಹಸ್ಕೊಂಡು ಪ್ರಾಣ ಹೋಗ್ತಾ ಇದೆ, ಕೊಡಮ್ಮ ಇಲ್ಲಿ, ಬೆಳಗ್ಗೆ ಏನು ತಿಂದಿಲ್ಲ ಬೇರೆ. ಅಯ್ಯೋ ನೋಡಿ, ಕ್ಯಾರೆಟ್ ರೈಸ್ ಅಂದ ತಕ್ಷಣ ಯೂಶಲಿ ಬರೀ ಕ್ಯಾರೆಟ್ ಒಂದೇ ಹಾಕಿರ್ತಾರೆ, ಇಲ್ಲಿ ಡಬಲ್ ಬೀನ್ಸ್ ಹಾಕಿ ಒಳ್ಳೆ ಮಸಾಲ ಕೊಟ್ಟು ಮಾಡಿರುವಂಥ ರೈಸ್ ಇದು. ಮಕ್ಕಳಿಗೆ ಬಾಕ್ಸ್ಗೆ ಹಾಕಬೇಕು ಅಂತ ತುಂಬ ಜನ ತಾಯಿದ್ದೀರಿ, ಬೆಳಗ್ಗೆ ಆದರೆ ಒಂದು ಟೆನ್ಷನ್ನು, ತರಕಾರಿಗಳು ತಿನ್ನಲ್ಲ, ತರಕಾರಿ ತಿನ್ಸೋದು ಹೆಂಗೆ, ತರಕಾರಿ ತಿನ್ನಿಸ್ಬೇಕಂದ್ರೆ ಯಾವ ರೀತಿ ಮಾಡಬೇಕು, ಈ ಥರದಲ್ಲಿ ಮಾಡಿರುವಂಥ ಒಂದು ಅದ್ಭುತವಾದಂಥ ಟಿಫನ್ ಬಾಕ್ಸ್ ರೆಸಿಪಿ ನಮ್ಮ ಇವತ್ತಿನ ಸುಚಿ ಕಿಚನಲ್ಲಿ ಹಾಕೊಡಿ. ಅದಲ್ದಿನ ಇವತ್ತು ನಾವು ಡಬಲ್ ಬೀನ್ಸ್ ಹಾಕಿದ್ದೀವಿ, ಡಬಲ್ ಬೀನ್ಸ್ ಹಾಕೋಬೋದು, ಬಟಾಣಿ ಸೀಸನಲ್ಲಿ ಬಟಾಣಿ ಹಾಕೋಬೋದು, ಇದ್ಕಿದ ಬೆಳೆ ಸಿಕ್ಕಾಗ ಅವರೇಕಾಯಿನ ಹಂಗೆ ಹಾಕ್ಬಿಡ್ಬೇಡಿ, ಅದನ್ನು ಇತಕ್ಬಿಟ್ಟು ಹಾಕಿ ಮಜವಾಗಿರುತ್ತೆ. ಇಲ್ಲ ಗೋಡಂಬಿ ಹಾಕ್ತಾರೆ ಕಾಮನ್ ಆಗಿ, ಎಲ್ಲಾದ್ರೂ ಗೋಡಂಬಿ ಹಾಕ್ತಾರೆ. ಗೋಡಂಬಿ ಹಾಕಿದ್ರೆ ನಾನು ಒಂದು ಟ್ವಿಸ್ಟ್ ಕೊಟ್ಟು ಡಬಲ್ ಬೀನ್ಸ್ ಹಾಕಿದ್ದೀನಿ. ಎಸ್ ಎಸ್, ನೋಡೋಣ ಟೇಸ್ಟ್ ಹೇಗೆ. ಕುಡಿ 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 ಕುಡಿ, ಇಲ್ಲೇ ಹೇಳ್ತೀವಿ, ಸ್ಥಳದಲ್ಲೇ ಬಹುಮಾನ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಎಸ್, ಚಿತ್ರಾನ್ನ ತರ ಇಲ್ಲ, ವಾಂಗಿಬಾತ್ ತರ ಇಲ್ಲ, ಪಲಾವ್ ತರನು ಇಲ್ಲ, ಚಿತ್ರಾನ್ನ ತರ ಇರಕ್ ಚಾನ್ಸ್ ಇಲ್ಲ. ಹೇಗೆ ಅಲ್ಲ, ನೋಡ್ ತಕ್ಷಣ ಯೆಲ್ಲೋ ಕಲರ್ ಅಂತ ತಕ್ಷಣ ಎಲ್ರಿಗೂ ಏನು ಬರೋದು, ಚಿತ್ರಾನ್ನ ಅಂತ. ಇಲ್ಲ ಅದು ಕ್ಯಾರೆಟಿನ ಬಣ್ಣ. ಚೆನ್ನಾಗಿದೆ, ಮಾಡ್ಕೋಬೋದು. ಒಂದು ಟೇಸ್ಟ್ ಡಿಫ್ರೆಂಟ್ ಇದೆ ಅಲ್ಲ. ಇನ್ನೊಂದೇನಂದ್ರೆ, ನಾವು ಯಾವಾಗ ತುರಿದು ಹಾಕ್ಬಿಡ್ತೀವಿ ಮಕ್ಕಳು ಹಿಂಗೆ ತೆಗೆದು ಆರಿಸಿ ತಿನ್ನೋಕ್ಕಾಗಲ್ಲ. ಹೌದು, ಜೊತೆಯೇ ತಿನ್ನಬೇಕು. ಪೀಸಸ್ ಮಾಡಿದ್ರೆ ಅದು ಸಹ ಸೈಡಿಗೆ ತೆಗೆದು ಇಟ್ಬಿಡ್ತಾರೆ. ಹ್ಞೂ ಹ್ಞೂ, ಚಿಕ್ಕವರಂತೆಲ್ಲ ಕೆಲವು ದೊಡ್ಡವರು ಸಹ ತಿನ್ನಲ್ಲ. ಇದೆಲ್ಲ ಸಿಕ್ತು ಡಬಲ್ ಬೀನ್ಸ್ ನಿಮ್ಗೆ ಇವಾಗ ಸೀಸನ್ ಇದೆಯಲ್ಲ. ಹೌದಾ, ಆದಷ್ಟು ನ್ಯೂಟ್ರಿಷಸ್ ಆಗಿರಬೇಕು ಲಂಚ್ ಬಾಕ್ಸ್ ರೆಸಿಪಿ ಎಂದಾಗ. ಸೊ ಅದರಿಂದ ನಾನು ಡಬಲ್ ಬೀನ್ಸ್ ಇನ್ಕ್ಲೂಡ್ ಮಾಡಿದೆ. ಫಸ್ಟ್ ಕ್ಲಾಸ್ ಆಗಿದೆ, ನಮ್ಮಲ್ಲಿ ಮಾಡಿರಿ ಅದೆಲ್ಲ. ಆಯ್ತು ರೀ, ಹ್ಞೂ, ಲಂಚ್ ಬಾಕ್ಸ್ ಮಾಡ್ತೀವಿ. ನಮ್ಮನೆ ಮಕ್ಕಳು ತಿಂತಾರೆ, ಹಾಂ, ಬರೀ ಇನ್ನು ನನಗೆ ಕೊಡ್ತಾಯಿದ್ರೆ ಸೋಲ್ರಿ, ಬಾಯಿ ರುಚಿಯಾಗಿರುತ್ತೆ, ಈ ಥರ ಎಲ್ಲ ತಿನ್ಬಿಡ್ತೀವಿ. ತಿಂದಾಗ ಕೆಲವು ಸರಿ ಜಾಸ್ತಿ ತಿನ್ಬಿಟ್ರು ಗ್ಯಾಸ್ಟ್ರಿಕ್ ಆಗುತ್ತೆ ರೀ, ಉಪವಾಸ ಇದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಂಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ. ಪುಳಿತೇಗು, ಜಾಸ್ತಿ ತಿನ್ಬಿಟ್ರೆ ಅಜೀರ್ಣ, ಇವೆಲ್ಲ ಹೊಟ್ಟೆ ಉಬ್ರ, ಇವೆಲ್ಲ ಬರ್ತಾ ಇರ್ತೀವಿ. ಇವೆಲ್ಲ ಗ್ಯಾಸ್ಟ್ರಿಕ್ಕಿಂದ ಬರುವಂಥ ಸಿಂಪ್ಟಮ್ಸ್ಗಳು. ಗ್ಯಾಸ್ಟ್ರಿಕ್ ಬಂದರೆ ಏನು ಮಾಡಬೇಕು, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಜೊತೆಗೆ ವಿಜ್ಞಾನಿಗಳು, ಡಾಕ್ಟರ್ಗಳು ಎಲ್ಲರೂ ಸೇರಿ ಸಂಶೋಧನೆಯಿಂದ ಹೊರ ತಂದಿರೋದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಈ ಥರ ಒಂದು ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಇದರೊಳಗೆ ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ಮೇಲೆ ಉರು ಬೆಚ್ಚಿರೋ ನೀರಿಗೆ ಹಾಕ್ಕೊಂಡು ಒಂದು ಸಾರಿ ಊಟಕ್ಕಿಂತ ಮೊದಲು ಕುಡಿಯೋಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ಕೇ ಬರಲ್ಲ. ಸಾರ್ ತುಂಬ ಗ್ಯಾಸ್ಟ್ರಿಕ್ ಸಾರ್ ಅಂತ ಏನಾರು ಅಂದ್ಕೊಂಡ್ರೆ ಎರಡು ಸರಿ ಕುಡೀರಿ, ಗ್ಯಾಸ್ಟ್ರಿಕ್ಕೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ಮನಿ ಗ್ಯಾಸ್ಟ್ರಿನ್. ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಅಮೃತ್ ಮನಿ ಒಂದು ತುಂಬ ಪ್ರಾಡಕ್ಟ್ ಇದೆ, ಏರ್ ಆಯಿಲ್ ಇದೆ, ಡಯಾಬಿಟೀಸ್ಗಿದೆ, ಎಲ್ಲದಕ್ಕೂ ಇದೆ. ಆ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಪ್ಯೂರೇ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈನ್ ಎಣ್ಣೆ ಯಾವುದು ಅಂದರೆ ಅದು ಸನ್ಪ್ಯೂರೇ. ಎಲ್ಲರೂ ಉಪಯೋಗಿಸೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರೇ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇರೋದು ಕೂಡ ಸನ್ಪ್ಯೂರೇ.
ಸನ್ ಪ್ಯೂರ್ ಆಯಿಲ್ನ ಬಳಸಿ ನಾವು ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಸುಚಿ ಕಿಚಿ ವಿತ್ ಮುರುಳಿ ಚಾನೆಲ್ನಲ್ಲಿ. ಓಕೆ, ಎಲ್ಲಿ ಸಿಗುತ್ತೆ ಮುರುಳಿ ಅವರೇ? ಕಿರಾಣಿ ಅಂಗಡಿಯಿಂದ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಕ್ಕೇ ಸಿಗುತ್ತೆ ಸನ್ ಪ್ಯೂರ್ ಆಯಿಲು. ತಗೋಬೋದು. ಜೊತೆಗೆ ಸನ್ ಪ್ಯೂರ್ ಆಯಿಲ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಾ ಅನ್ನೋ ಶಾಪ್ ಮಾಡ್ಬೋದಾ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸು ಮಿಲೆಟ್ಸಿಂದ ಮಾಡಿರುವಂಥದ್ದು, ಸಿರಿಧಾನ್ಯಗಳಿಂದ ಒಳ್ಳೆ ಒಂದು ಪೌಡರ್ನ ತಯಾರು ಮಾಡಿದ್ದಾರೆ. ಅದನ್ನು ಬಿಸಿಯಾಗಿ ಕುದಿತಾ ಇರುವಂಥ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸು ಊಟಕ್ಕೆ ಬದಲು ಅಥವಾ ಟಿಫನ್ಗೆ ಮೊದಲು ಅದನ್ನು ಬದಲು ಅದನ್ನು ಕುಡಿಯೋಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಶುಗರ್ ಕಂಟ್ರೋಲ್ ಬರುತ್ತೆ, ಬಿ ಪಿ ಕಂಟ್ರೋಲ್ ಬರುತ್ತೆ, ವೆಯ್ಟ್ ರಿಡಕ್ಷನ್ ಆಗುತ್ತೆ, ಸ್ಲಿಮ್ಮಾಗಿ ಕಾಣ್ತೀರಾ. ಏನು ಮಾಡಬೇಕು ಅದಕ್ಕೆ? ತಗೊಂಡು ಕುಡಿಬೇಕು. ಕುಡಿಬೇಕಂದ್ರೆ ಮುಳ್ಳಿಯವರ ಎಲ್ಲಿ ಸಿಗುತ್ತೆ? ಐ ಬಟನ್ನೇ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಟ್ಸ್ ಅವರ ಒಂದು 3 ಪ್ರಾಡಕ್ಟ್ ಇದೆ, ಸಿಕ್ಕಾಪಟ್ಟೆ ಮಜವಾಗಿರೋ ಪ್ರಾಡಕ್ಟು. ಮಿಲೆಕ್ಸ್ ಚೂರ್ಣವಿದೆ, ಮಿಲೆಕ್ಸ್ ಡ್ರಿಂಕ್ ಇದೆ, ಮಿಲೆಕ್ಸ್ದು ಮದರ್ ರೂಟ್ ಅಂತ ಇದೆ, ಮಕ್ಕಳಿಗೆ ಇನ್ಫ್ಯಾಂಟ್ ಫುಡ್ಡು, ಇದೆಲ್ಲವೂ ಸಿಗುತ್ತೆ. ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸ್ಕಿನ್ ಅಲರ್ಜಿ ಹೇರ್ ಅಂಡ್ ಲೇಸರ್ ಕ್ಲಿನಿಕ್. ರೆಜು ಏಜ್ ಕ್ಲಿನಿಕ್ ನ್ಯೂ ಬಿಎಲ್ ರಸ್ತೆಯಲ್ಲಿದೆ. ನಿಮ್ಮ ಸ್ಕಿನ್ನು ಮತ್ತು ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಡಾಕ್ಟರ್ ಸಿರಾಜ್ ಅವ್ರನ್ನ ಭೇಟಿ ಮಾಡಿ. ಇದಕ್ಕೆಲ್ಲ ಒಳ್ಳೆ ಒಂದು ಟ್ರೀಟ್ಮೆಂಟ್, ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಸ್ಕಿನ್ನು ಮತ್ತು ಏರ್ಗೆ ಸಂಬಂಧಪಟ್ಟಂಥ ಅದ್ಭುತವಾದಂಥ ಕ್ಲಿನಿಕ್ಕು. ಡಾಕ್ಟರ್ ಸಿರಾಜ್ ಅವರ ನಂಬರ್ ಕೊಡ್ತೀನಿ ನಿಮಗೆ, 9900247964. ಮತ್ತೊಮ್ಮೆ 9902479694. ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ, ಡಾಕ್ಟರ್ನ ಮೀಟ್ ಮಾಡಿ. ಯಾಕಂದರೆ ಅವ್ರ ಹತ್ರ ಶಾಂಪೂಸು, ಸೀರಮ್ಸು, ಆಮೇಲೆ ಬಾಡಿ ವಾಶು, ಬಾಡಿ ಲೋಷನ್ಸು ಎಲ್ಲವೂ ಇದೆ, ಫೇಸ್ ವಾಶು, ಆಮೇಲೆ ವಿಟಮಿನ್ ಸಿ ಬರುತ್ತಲ್ಲ ಅದು, ವಿಟಮಿನ್ ಸಿ ಫೇಸ್ ಫೇಸ್ ವಾಶ್, ಇವೆಲ್ಲ ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ ಇದೆ. ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಗೆ ಕರ್ಕೊಂಡೋಗಿ ಆ ಕ್ಲಿನಿಕ್ಗೆ ಬಿಟ್ಬಿಡುತ್ತೆ. ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ಹಸುವಿನ ತುಪ್ಪ, ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ತುಪ್ಪದ 1/2 kg ಪ್ಯಾಕೆಟನ್ನು ತಗೊಂಡ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಒಂದು ಕಂಟೈನರ್, ಏರ್ಟೈಟ್ ಕಂಟೈನರ್ ಸಿಗುತ್ತೆ. ಇದರೊಳಗೆ ನೀವು ಅಕ್ಕಿ, ಬೇಳೆ ಏನು ಬೇಕಾದರೂ ಹಾಕಿಡ್ಬೋದು. ಈ ಸ್ಕೀಮು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಬೇಗ ಬೇಗ ಹೋಗಿ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಹಳ್ಳಿ ಸೊಗಡಿನ ತುಪ್ಪ ಸಿಗೋದು ತುಂಬ ಕಷ್ಟ ಈ ಕಲಬೆರಕೆಯ ಕಾಲದಲ್ಲಿ. ಈ ನಾನು ಹೇಳ್ತಾ ಇದ್ದೀನಿ, ಶ್ರೀಕೃಷ್ಣ ತುಪ್ಪ ಅದ್ಭುತವಾದ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶ್ರೀಕೃಷ್ಣ ಹಳ್ಳಿ ಸೊಗಡಿನ ಹಸುವಿನ ತುಪ್ಪವನ್ನೇ ನಾವು ಬಳಸ್ತಾ ಇದ್ದೀವಿ. ಈ ಥರ ಹೊಸ ಹೊಸ ಅಡುಗೆಗಳು ನಿಮಗೆ ಬೇಕಾಗಿದ್ದಂಥ ಪಕ್ಷದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಸುಚಿಕಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಹೊಸ ಹೊಸ ಅಡುಗೆಗಳು ಎಲ್ಲವೂ ಕೂಡ ನಿಮಗೆ ಬಂದು ತಲುಪುತ್ತೆ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.